ಕಮಲನಗರ ದಲ್ಲಿ ಮೂರು ಅಂತಸ್ತಿನ ಕಟ್ಟಡ ವಾಲಿದೆ ಮೂರು ಅಂತಸ್ತಿನ ಕಟ್ಟಡದಲ್ಲಿದ್ದ ಐದು ಕುಟುಂಬಗಳು ಪಕ್ಕದ ಮನೆಯ ಅಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡಲಾಗ್ತಾ ಇದೆ ಮೂರು ಕುಟುಂಬಗಳನ್ನ ಸೋ ಮೂರು ಅಂತಸ್ತಿನ ಕಟ್ಟಡದಲ್ಲಿರುವಂತ ಐದು ಕುಟುಂಬಗಳು ಸೋ ಪಕ್ಕದ ಮನೆಯ ಮೂರು ಮನೆ ಕುಟುಂಬಗಳು ಸೇರಿ ಒಟ್ಟು ಎಂಟು ಕುಟುಂಬದವರನ್ನ ಈಗ ಶಿಫ್ಟ್ ಮಾಡಿರುವಂತದ್ದು ಪಾಲಿಕೆ ಪದೇ ಪದೇ ಇಂತ ಘಟನೆ ಆಗ್ತಾ ಇದೆ ಒಂದೇ ಒಂದು ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ಮಟ್ಟಿಗೆ ಕೆಲಸ ಕಾರ್ಯಗಳು ಆಗಿದೆ ಕಾಮಗಾರಿ ನಡೆದಿದೆ ಅನ್ನೋದರ ಬಗ್ಗೆ ಯಾವ ರೀತಿಯಾಗಿ ಕಳಪೆ ಮೆಟೀರಿಯಲ್ಸ್ ಅನ್ನು ಇವರು ಬಳಸಿದ್ದಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೋ ಕಮಲನಗರದಲ್ಲಿ ಮತ್ತೆ ಮೂರು ಅಂತಸ್ತಿನ ಕಟ್ಟಡವಾಗಿರುವಂತದ್ದು ಕಮಲನಗರದ ಬಿಲ್ಡಿಂಗ್ ಅನ್ನು ಈಗ ಡಿಮಾಲಿಷನ್ ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಬಿಲ್ಡಿಂಗ್ ನಲ್ಲಿದ್ದ ಜನರು ಸಮುದಾಯದ ಭವನಕ್ಕೆ ಶಿಫ್ಟ್ ಮಾಡಲಾಗಿದೆ ಇಟಾಚಿ ಮೂಲಕ ಆ ಬಿಲ್ಡಿಂಗ್ ಅನ್ನು ತೆರವು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಕ್ಕಪಕ್ಕದ ಮನೆಯವರಿಗೆ ತೊಂದರೆ ಆಗದಂತೆ ತೆರವು ಕಾರ್ಯಚರಣೆ ಮಾಡಬೇಕು ಅನ್ನೋದು ಸ್ಥಳದಲ್ಲೇ ಈಗ ಬೀಡು ಬಿಟ್ಟಿದ್ದಾರೆ ಬಿಬಿಎಂಪಿಯ ಅಧಿಕಾರಿಗಳು ಕಮಲನಗರದ ಮೂರನೇ ಅಡ್ಡ ರಸ್ತೆಯಲ್ಲಿರುವಂತ ಮನೆ ಅದು ತಿಮ್ಮಪ್ಪ ಎಂಬುವರು 25 ವರ್ಷಗಳ ಹಿಂದೆ ಆ ಮನೆಯನ್ನ ನಿರ್ಮಾಣ ಮಾಡಿದ್ರಂತೆ ಆ ಮನೆ ತೆರವು ಮಾಡಿದ ನಂತರ ಡ್ರೈನ್ ಕೆಳಗಡೆ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಸಿಗುತ್ತೆ ಆದರೆ 25 ವರ್ಷ ಆಗಿತ್ತಂತೆ ಬಟ್ ನೋಡಬೇಕು ಅಂದ್ರೆ ಗೊತ್ತಾಗುತ್ತೆ ಅದು ಎಷ್ಟು ವರ್ಷಗಳ ಕಾಲ ಬರುತ್ತೆ ಒಂದು ಮನೆ ನಿರ್ಮಾಣ ಆಗಬೇಕು ಅಂದ್ರೆ ಅದಕ್ಕೆ ವ್ಯಾಲ್ಯೂ ಎಷ್ಟು ಇದೆ ಅಂತ ಹೇಳಿ ಆದರೆ ಇಲ್ಲಿ ನೋಡ್ತಾ ಇದ್ರೆ ಮಳೆಗೆ ಬೆಂಗಳೂರಿನಲ್ಲಿರುವಂತ ಕಟ್ಟಡಗಳು ಬಿಲ್ಡಿಂಗ್ಸ್ ಇದಾವಲ್ಲ ಇದ್ದಕ್ಕಿದ್ದ ಹಾಗೆ ಬೀಳ್ತಾ ಇವೆ ವಾಲ್ತಾ ಇವೆ ಅಪಾಯವನ್ನ ತಂದು ಕೊಡ್ತಾ ಇರುವಂತ ಕಟ್ಟಡಗಳು ಇವೆಲ್ಲವೂ ಹಾಗಾಗಿ ಇದಕ್ಕೆ ಹೊಣೆ ಯಾರು ಅಂತ ಹೇಳಿ ಈಗ ಪದೇ ಪದೇ ಇಂತ ಘಟನೆಗಳು ಆಗ್ತಿದೆಯಲ್ಲ ಈಗ ಗೊತ್ತಾಗಿದೆ ವಾಲಿದೆ ಅನ್ನೋದು ಗೊತ್ತಾಗಿದೆ ತಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಪಾಪ ಅಲ್ಲಿರುವಂತ ಮನೆಯವರನ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಗ್ತಾ ಇದೆ ಎಚ್ಚೆತ್ತುಕೊಂಡಿದ್ದಾರೆ ಓಕೆ ಸಡನ್ಲಿ ಏನಾದರೂ ಆಯ್ತು ಅಂತಂದ್ರೆ ಕಮಲನಗರದಲ್ಲಿ ಮೂರು ಅಂತಸ್ತಿನ ಕಟ್ಟಡ ವಾಲಿದೆ ನಿನ್ನೆ ಎರಡು ಕಡೆ ಆಗಿದೆ ಹೊರಮಾವು ಮತ್ತೆ ಬಾಬುಸಾಪಾಳ್ಯದಲ್ಲಿ ಇವತ್ತು ಮತ್ತೆ ಇಂತ ಘಟನೆ ಆಗಿರೋದು ಮೂರು ಅಂತಸ್ತಿನ ಕಟ್ಟಡದಲ್ಲಿ ಐದು ಕುಟುಂಬಗಳು ಇದ್ದಾವೆ ಪಕ್ಕದ ಮನೆಯ ಮೂರು ಕುಟುಂಬಗಳು ಅಂದ್ರೆ ಒಟ್ಟು ಎಂಟು ಎಂಟು ಕುಟುಂಬದವರನ್ನ ಈಗ ಬೇರೆ ಕಡೆ ಶಿಫ್ಟ್ ಮಾಡಲಾಗ್ತಾ ಇರುವಂತದ್ದು ಎಚ್ಚೆತ್ತುಕೊಂಡಿದ್ದಾರೆ ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರದು ಅಂತ ಹೇಳಿ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ ಜೊತೆಗೆ ಪಾಲಿಕೆಯಿಂದ ಡಿಮಾಲಿಷನ್ ಮಾಡಬೇಕು ಅನ್ನುವಂತ ಮಾಹಿತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892 ಟಾಟಾ ಪ್ಲೇ ನಂಬರ್ 1664 ಜಿಯೋ ಟಿವಿ ನಂಬರ್ 1334 ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30 ಎನ್ ಕೇಬಲ್ ನಂಬರ್ 30 ಸಿಟಿ ನೆಟ್ವರ್ಕ್ಸ್ 51 ಯು ಡಿಜಿಟಲ್ ನಂಬರ್ 162 GTPL ನಂಬರ್ 17 ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42 ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168 ರೂರಲ್ ಕೇಬಲ್ ನೆಟ್ವರ್ಕ್ 60 ವಿನಾಯಕ ಡಿಜಿಟಲ್ 57 ಅಭಿಷೇಕ್ ಕೇಬಲ್ 821 ಸಿಟಿ ಚಾನೆಲ್ 53 ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57 V4 ಡಿಜಿಟಲ್ ಇನ್ಫೋಟೆಕ್ 628 ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53 ಗಜಾನನ್ ಡಿಜಿಟಲ್ ನಂಬರ್ 836 ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56 ಮೆಟ್ರೋಕ್ಯಾಸ್ಟ್ ನಂಬರ್ 830 ವಿಕ್ಟರಿ ಡಿಜಿಟಲ್ ನಂಬರ್ 167 ರಲ್ಲಿ ನೋಡಿ ಆನಂದಿಸಿ